ಚುನಾವಣೆ ವೇಳೆ ನೂರಾರು ಕೋಟಿ ಸಾಗಣೆ ಮಾಡ್ತಾ ಇರುವಂತ ಗುಮಾನಿ ಎದ್ದಿತ್ತು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಮೈಸೂರಿನಲ್ಲಿ ಐಟಿ ಇಲಾಖೆ ದಾಳಿಯನ್ನ ಮಾಡ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಚುನಾವಣಾ ಅಕ್ರಮ ತಡೆಯಲು ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿಯನ್ನ ಸಾಗಣೆ ಮಾಡಲಾಗ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲೇ ಚುನಾವಣೆಯಲ್ಲಿ ಅಕ್ರಮವನ್ನ ತಡೆಯೋದಕ್ಕೋಸ್ಕರ ಐಟಿ ಇಲಾಖೆ ದಾಳಿಯನ್ನ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಕೂಡ ಕಣ್ಣಿಟ್ಟಿದ್ರಂತೆ ಐಟಿ ಇಲಾಖೆಯ ಅಧಿಕಾರಿಗಳು ಮಂಡ್ಯ, ತುಮಕೂರು, ಹಾಸನ ಭಾಗದಲ್ಲಿ ಹಣವನ್ನ ಸಾಗಣೆ ಮಾಡಲಾಗ್ತಾ ಇತ್ತಂತೆ. ಮಂಡ್ಯಕ್ಕೆ ಹಣ ಸರಬರಾಜು ಆಗ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಆಧರಿಸಿನೇ ಐಟಿ ಇಲಾಖೆ ದಾಳಿಯನ್ನ ಮಾಡಿದೆಯಂತೆ. ಹಣ ಸಾಗಾಟ ಮಾಡಲು ಪೊಲೀಸರು ಕೂಡ ಸಾಥನ್ನ ನೀಡಲಾಗ್ತಾ ಇದ್ದಂತ ಆರೋಪ ಕೂಡ ಕೇಳಿ ಬಂದಿತ್ತು. ಮಂಡ್ಯ ಭಾಗದಲ್ಲಿ ಪುಟ್ಟರಾಜು ಹಣವನ್ನ ಸರಬರಾಜು ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದಂಥದ್ದು. ಮಂಡ್ಯ ಹಾಸನ ಭಾಗದಲ್ಲಿ ನೂರಾರು ಕೋಟಿ ವ್ಯವಹಾರವನ್ನ ಮಾಡಲಾಗ್ತಾ ಇತ್ತು, ಸಾಗಣೆಯನ್ನ ಮಾಡಲಾಗ್ತಾ ಇತ್ತ. ಈ ಎಲ್ಲಾ ಪ್ರಶ್ನೆಗಳು ಎದ್ದಿದ್ದಂತ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯನ್ನ ಆಧರಿಸಿ ದಾಳಿಯನ್ನ ಮಾಡಲಾಗಿದೆಯಂತೆ. ಪುಟ್ಟರಾಜು ಅವರ ಮೈಸೂರು ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಮೈಸೂರಿನಲ್ಲಿ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಅದರ ಬಗ್ಗೆ ಪ್ರತ್ಯಕ್ಷವಾದಂತಹ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೋಬೋದು. ರಾತ್ರೋರಾತ್ರಿ ಸಚಿವ ಸಿ ಎಸ್ ಪುಟ್ಟರಾಜು ಅವರ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಸಿ ಎಸ್ ಪುಟ್ಟರಾಜು ಮನೆ ಅಷ್ಟೇ ಅಲ್ಲ, ಸಿ ಎಸ್ ಪುಟ್ಟರಾಜು ಸಂಬಂಧಿಕರ ಮನೆಗಳ ಮೇಲೂ ಸಹ ಐಟಿ ದಾಳಿಯಾಗಿದೆ. ನಾವೀಗ ಸಿ ಎಸ್ ಪುಟ್ಟರಾಜು ಅವರ ಸಂಬಂಧಿಕ ಶಿವಕುಮಾರ್ ಅವರ ಮನೆ ಮುಂಭಾಗ ನಿಂತಿದ್ದೇವೆ. ಈ ಒಂದು ಮನೆ ಮೈಸೂರಿನ ವಿಜಯನಗರದ ಮೂರನೇ ಹಂತದಲ್ಲಿದೆ. ನಾವು ದೃಶ್ಯಗಳಲ್ಲಿ ಸಹ ನೋಡ್ಬೋದು, ಐಷಾರಾಮಿ ಮನೆ ಮೇಲೆ ಬೆಳ್ಳಂ ಬೆಳಿಗ್ಗೆ ಐಟಿ ಅಧಿಕಾರಿಗಳು ನಾಲ್ಕು ಕಾರಿನಲ್ಲಿ ಬಂದು ಐಟಿ ದಾಳಿಯನ್ನು ಮಾಡಿದ್ದಾರೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಸಹ ಸಾಕಷ್ಟು ರೀತಿಯಾದಂಥ ಮಹತ್ವದ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂತಹ ಐಟಿ ಅಧಿಕಾರಿಗಳು ಮನೆಯ ಮೂಲೆ ಮೂಲೆಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಸಿ ಎಸ್ ಪುಟ್ಟರಾಜು ಅವರ ಚಿನಕುಳ್ಳಿ ನಿವಾಸ ಹಾಗೂ ಅವರ ಬೆಂಗಳೂರು ನಿವಾಸವನ್ನು ಸೇರಿದಂತೆ ಅವರ ಮೈಸೂರಿನಲ್ಲಿ ಅವರ ಆಪ್ತರು ಮತ್ತು ಅವರ ಸಂಬಂಧಿಕರು ಯಾರ್ಯಾರಿದ್ದಾರೆ ಅವರೆಲ್ಲರ ಮನೆಗಳನ್ನು ಸಹ ಐಟಿಯನ್ನು ದಾಳಿಯನ್ನು ಮಾಡಿದ್ದಾರೆ. ನಾಲ್ಕು ಕಾರಿನಲ್ಲಿ ಬಂದಿರುವಂಥ ಐಟಿ ಅಧಿಕಾರಿಗಳು ಮನೆಯ ಮೂಲೆ ಮೂಲೆಯನ್ನು ಸಹ ಚೆಕ್ ಮಾಡ್ತಾ ಇದ್ದಾರೆ. ಏಕಕಾಲಕ್ಕೆ ಈ ಒಂದು ದಾಳಿಯನ್ನು ನಿಯೋಜನೆ ಮಾಡಿರುವಂಥ ಐಟಿ ಅಧಿಕಾರಿಗಳು ಮೈಸೂರು ಅಥವಾ ಬೆಂಗಳೂರಿನ ಸ್ಥಳೀಯ ಪೊಲೀಸರ ಸಹಾಯವನ್ನು ಪಡ್ಕೊಳ್ಳದೆ ಏನು CRPF ಅಥವಾ CIF ಅಧಿಕಾರಿಗಳ ನೋಡ್ತಾ ಇದೀವಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿ ಎಸ್ ಪುಟ್ಟರಾಜು ಅವರ ಮನೆ ಮೇಲೆ ದಾಳಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದ್ ಕಡೆ ಅವರ ನಿವಾಸದ ಮುಂದೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಂದ್ ಕಡೆ ಕುತೂಹಲ ಕೂಡ ಅಲ್ಲಿ ಇರುವಂತದ್ದು, ಮತ್ತೊಂದ್ ಕಡೆ ಆತಂಕ ಏನಾಯ್ತು ಅಂತ. ಸೊ ಹೀಗಾಗಿ ಪುಟ್ಟರಾಜು ಅವರನ್ನ ಮಾತನಾಡಿಸೋದಕ್ಕೋಸ್ಕರ ಆ ಒಂದು ಗ್ರಾಮದ ಜನ ಅಲ್ಲಿ ಸೇರಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಐಟಿ ಇಲಾಖೆ ಏಕಕಾಲದಲ್ಲಿ ಅಟ್ ಟೈಮ್ ದಾಳಿಯನ್ನ ಮಾಡಿದೆ ಅನ್ನೋದನ್ನ, ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಆಪ್ತರನ್ನ ಇಲ್ಲಿ ಪ್ರಮುಖವಾಗಿ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯಾಗಿದೆ. ಒಂದು ಸಿ ಎಸ್ ಪುಟ್ಟರಾಜು, ಹಾಗೆ ಸಿ ಎಸ್ ಪುಟ್ಟರಾಜು ಅವರ ಸಂಬಂಧಿಕರ ಮನೆಗಳು, ಮತ್ತೊಂದ್ ಕಡೆ ವಿಧಾನ ಪರಿಷತ್ ನ ಸದಸ್ಯ BM ಫಾರೂಕ್ ಆಗಿರ್ಬೋದು, ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ, ಇನ್ನು ಹಾಸನದಲ್ಲಿ HD ರೇವಣ್ಣ ಅವರಿಗೂ ಕೂಡ ಶಾಕ್ ನೀಡಲಾಗಿದೆ. ಅವರ ಆಪ್ತ ಗುತ್ತಿಗೆದಾರರ ಮನೆಗಳ ಮೇಲೆ ದಾಳಿಯಾಗಿರುವಂತದ್ದು, ಅವರ ಆದಾಯನೇ ಸಾವಿರಾರು ಕೋಟಿ ಇದೆಯಂತೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ಅಲ್ಲಿ ಲೋಕೋಪಯೋಗಿ ಇಲಾಖೆ ಕೈ ಕೆಳಗೆ ಬರುವಂತಹ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಬಿಜೆಪಿ
ಬಿಜೆಪಿ ಸರ್ಕಾರಕ್ಕೆ, ಎಚ್ ಡಿ ಕುಮಾರಸ್ವಾಮಿಗೆ, ಎಚ್